ಸಾಧಾರಣ ಇದು ಗದ್ದೆಗಳಲ್ಲಿ ಇರ್ತದೆ. ಇದು ಒಂದು ನಮ್ಮ ಫ್ರೆಂಡ್ ಮನೆಯಿಂದ ಈ ಗೆಲೆಯನ್ನು ತಂದಿದ್ದೀನಿ ಗಿಡ ಕಂಬಳಿ ಮಾಡುವಂತೇಳಿ. ಈಗ ಅದನ್ನು ಅದಕ್ಕೆ ನೋಡಿ ಎರಡು ಹೆಸಳು ಬೆಳ್ಳುಳ್ಳಿ ಇಷ್ಟು, ಆಮೇಲೆ ಇಷ್ಟೇ ಇಷ್ಟು ಹುಳಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ತೀನಿ ಮತ್ತು ಇಷ್ಟೇ ಇಷ್ಟು ಜೀರಿಗೆ ಅಂದರೆ ಕಾಲು ಸ್ಪೂನಿಗಿಂತ ಕಮ್ಮಿ ಇದೆ. ಇದಿಷ್ಟು ಒಗ್ಗರಣೆಗೆ ಬೇಕಾದ ಆನಿಯನ್ ಮತ್ತು ಇದು ನೀರುಳ್ಳಿ ಮತ್ತು ಒಂದು ಚೂರು ಬೆಳ್ಳುಳ್ಳಿ ಎರಡು ಹೆಸಳು ಬೆಳ್ಳುಳ್ಳಿ ಅದನ್ನು ಗುದ್ದಿ ಇಟ್ಟಿದ್ದೀನಿ, ಕಟ್ ಮಾಡಿ ಇಟ್ಟಿದ್ದೀನಿ. ಇದನ್ನು ನೈಸಾಗಿ ರುಬ್ಬಬೇಕು. ಅದರಲ್ಲಿ ಬೇರು ಕೂಡ ಇದೆ, ಕೆಲವರು ಬೇರೆಲ್ಲ ಹಾಕಲ್ಲ, ಸೊಪ್ಪು ಹಾಕಿಕೊಳ್ತಾರೆ. ಬೇರಿನ ಅಗತ್ಯ ಮನುಷ್ಯರಿಗೆ ತುಂಬ ಇದೆ. ಇದರಲ್ಲಿ ಚಿಕ್ಕ ಮಕ್ಕಳಿಗೆಲ್ಲ ತಂಬುಳಿ ಎಲ್ಲ ಬೆಳಿಗ್ಗೆ ಊಟಕ್ಕೆಲ್ಲ ಕೊಡ್ತಾರೆ. ಈಗ ಜಾರ್ನಲ್ಲಿ ಎಲ್ಲ ಸಾಮಗ್ರಿಗಳನ್ನ ಹಾಕ್ಕೊಂಡಿದ್ದೀನಿ, ಈಗ ಗ್ರೈಂಡ್ ಮಾಡ್ತೀನಿ. ನೋಡಿ ಸ್ವಲ್ಪ ಹುಡಿಯಾಗಿದೆಲ್ಲ, ಈಗ ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಹಾಕಿ ಸ್ವಲ್ಪ ಹಾಕ್ತೀನಿ. ನಾಲ್ಕು ಕಾಯಿ ಮೆಣಸು ಹಾಕ್ತಾ ಇದ್ದೀನಿ. ಓಕೆ, ಒಂದೆಲಗ ಸೊಪ್ಪಿನ ಚಟ್ನಿ ರೆಡಿ ಆಗ್ತಾ ಇದೆ. ರೆಡಿ ಆಯಿತು. ಚಂಬಲ್ಲಿ ಮೊಸರು ಇದೆ, ಸ್ವಲ್ಪ ಮಜ್ಜಿಗೆ ಬೇಕು ಅದಕ್ಕೆ. ಸಾಕು, ಈಗ ಮಜ್ಜಿಗೆ ಆಯಿತು. ನಮಗೆ ಆಯಿತು, ಮಜ್ಜಿಗೆ ರೆಡಿ ಆಯಿತು. ನೋಡಿ ಎಲ್ಲ ಹಾಕ್ಕೊಂಡೆ. ಈಗ ಎರಡು ಸಾಸಿವೆ ಹಾಕ್ತಾ ಇದ್ದೀನಿ. ಈಗ ಬೆಳ್ಳುಳ್ಳಿ ಹಾಕ್ತಿದ್ದೇನೆ. ಸ್ವಲ್ಪ ಕೆಂಪಾಗ್ತದೆ, ಪರಿಮಳ ಬರ್ಬೇಕಲ್ಲ. ಒಗ್ಗರಣೆ ಸರಿ ಸಾತ್ರೆ ಒಳ್ಳೆ ಪರಿಮಳ ಬರ್ತದೆ. ಯಾವ ಯಾವ ಪದಾರ್ಥಕ್ಕೆ ಒಗ್ಗರಣೆ ಒಳ್ಳೆ ಕಾಯ್ಬೇಕು. ಈರುಳ್ಳಿ ಕೆಂಪಾಗಬೇಕು, ಬೆಳ್ಳುಳ್ಳಿ ಕೆಂಪಾಗಬೇಕು. ಇದು ಒಂದೆಲಗ ಸೊಪ್ಪು ಕಂಬಳಿ ಉಂಟಲ್ಲ, ಅದಕ್ಕೆ ಕೆಲವರು ಚೂರು ಬೆಲ್ಲ ಹಾಕ್ಕೊಳ್ತಾರೆ. ಯಾಕೆ ಹೇಳಿದರೆ ಅದು ಬೇರು ಸಹಿತ ಇರುತ್ತೆ, ಒಂಚೂರು ಕಹಿ ಇರುತ್ತೆ. ಕೆಲವರು ಬರೇ ಸೊಪ್ಪನ್ನು ಮಾಡ್ತಾರೆ, ಅದು ಕಹಿ ಇರಲ್ಲ. ನಾವೆಲ್ಲ ಬೆಲ್ಲ ಹಾಕೊಳ್ಳಲ್ಲ, ಹಾಗೇನೆ ಮಾಡ್ತೀವಿ. ಇದನ್ನು ಬೆಳಗ್ಗೆ ಹಿಂದಿನ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಬೆಳಗ್ಗೆ ಗಂಜಿ ಊಟಕ್ಕೆ
ಈ ಚಟ್ನಿಯನ್ನು ಮಕ್ಕಳಿಗೆಲ್ಲ ಇದು ಭಾರಿ ಒಳ್ಳೆಯದು. ನೆರಳು ಶಕ್ತಿಗೆ, ನೆನಪಿನ ಶಕ್ತಿಗೆ, ಕಣ್ಣಿಗೆ, ಪ್ರತಿಯೊಂದಕ್ಕೆ ಇದು ಒಳ್ಳೆಯದು ಅಂತ ನಮಗೆಂತ ದೊಡ್ಡವರು ಹೇಳ್ತಾಯಿದ್ರು. ನಾನು ಅದನ್ನು ಹೇಳ್ತಾ ಇದ್ದೀನಿ, ಈಗ ನೆನಪಿಗೆ ಬರ್ತಾ ಇದೆ. ನಾನು ನನ್ನ ಮಕ್ಕಳಿಗೆ ಕೊಟ್ಟಿದ್ದೀನಿ, ಈಗ ಮಕ್ಕಳಿಗೆ ಯಾರಿಗೂ ಸಿಗಲ್ಲ ಅಂದರೆ ಇದರ ಇದೇ ಇಲ್ಲ. ಈಗ ಯಾರಿಗೂ ಇದೇ ಇಲ್ಲ ಅಂದರೆ ತಳಿ ಇಲ್ಲ. ಇವತ್ತು ತಳಿನೇ ಇಲ್ಲ, ಗದ್ದೆಗಳಲ್ಲಿ ಗದ್ದೆ ಇಲ್ಲಲ್ಲ, ಗದ್ದೆಗಳಿಲ್ಲ. ಅದರಲ್ಲಿ ಈಗ ಏನೋ ಒಂದು ಗಿಡ ಬಂದುಕೊಂಡು ಹಬ್ಬಿಕೊಂಡು ಅದು ಹೂವು ಹಾಕ್ಕೊಂಡು ಇದಕ್ಕೆ ಬೆಳೆಯುವ ಅವಕಾಶವೇ ಇಲ್ಲ. ಈಗ ನೋಡಿ ನೀರುಳ್ಳಿ ಕೆಂಪಾಯ್ತಲ್ಲ, ಇದು ಒಂದೆಲ್ಲ ಸೊಪ್ಪಿನ ತಂಬಳಿ ಇದೆ ಅಲ್ಲ, ಅದನ್ನು ಮಧ್ಯಾಹ್ನದವರೆಗೆ ಮಧ್ಯಾಹ್ನ ಒಂದು ಗಂಟೆವರೆಗೆ ತಿಂದು ಬಿಡ್ಬೇಕು. ಹೌದಾ? ಈಗ ಟೈಮ್ ಎಷ್ಟಾಯ್ತು? ಟೈಮ್ ಎಷ್ಟಾಯ್ತು ಗೊತ್ತಿಲ್ಲ. ಒಂದು ಗಂಟೆ ಒಳಗೆ, ಒಂದು ಗಂಟೆ ಹೋಗಿ, ಎರಡು ಗಂಟೆ ಹನ್ನೆರಡು ಗಂಟೆ ಆಯ್ತು. ಈಗ ಒಗ್ಗರಣೆ ಕಾದಿದೆ, ಸ್ಟವ್ ಆಫ್ ಮಾಡ್ತೀನಿ. ಇದಿಷ್ಟೇ ಹಸಿ ಹಸಿ ಇರಬೇಕು ಎಲ್ಲ ವಸ್ತುಗಳು, ಇಷ್ಟೇ ಹಸಿ ಅಷ್ಟೇನಾ? ಹಾಂ, ಸ್ಟವ್ ಆಫ್ ಮಾಡ್ತೀನಿ. ಈಗ ಮಜ್ಜಿಗೆ ಮಾಡಿಟ್ಟಿದ್ದಲ್ಲ, ಅದೊಂದು ಬಾಕಿ ಇದೆಯಲ್ಲ, ಅದನ್ನು ಹಾಕ್ತೀನಿ. ಆಮೇಲೆ ಉಪ್ಪು ಸೇರಿಸುವ. ಮಜ್ಜಿಗೆ ಹಚ್ಚಿರೋದೇನೆ ತುಂಬ ಹಾಕಲ್ಲ, ನಿಮ್ಗೆ ಎಷ್ಟು ಬೇಕು ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋ. ಈಗ ನಮಗೆಷ್ಟು ಬೇಕು ಹಾಗೆ ಒಂದು ಗಂಟೆ ಒಳಗೆ ಮುಗಿಸ್ಬೇಕಲ್ಲ ಊಟ. ಉಪ್ಪು ಹಾಕ್ಬಿಟ್ಟು ಟೇಸ್ಟ್ ನೋಡ್ಬೋದು, ಅದಕ್ಕೆ ಮೊದಲು ನೋಡ್ಲಿಕ್ಕೆ ಆಗಲ್ಲ. ಉಪ್ಪಿಲ್ಲಲ್ಲ, ಉಪ್ಪಿಲ್ಲದ್ರೆ ಟೇಸ್ಟ್ ಆಗಿರೋದು. ಉಪ್ಪೇ ಹಾಕ್ಲಿಲ್ಲ ನಾನಷ್ಟೊಂದಿಗೆ. ಉಪ್ಪಿಲ್ಲ ಅಂದ್ರೆ ಖಾರ ನೋಡ್ಬೋದಲ್ಲ, ಖಾರ ಮತ್ತೆ ಹುಳಿ ನೋಡ್ಬೋದಲ್ಲ, ಎಲ್ಲ ಹಾಕಿದ್ದಿಲ್ಲ ಮಧ್ಯದಲ್ಲಿ. ಆಯ್ತು, ಹಾಗಾದ್ರೆ ಉಪ್ಪು ಹಾಕಿದ್ರೆ ಅಡುಗೆ ಮುಗಿಯಿತು. ಸಮಾಪ್ತಿ. ಎಷ್ಟು ಉಪ್ಪು ಹಾಕ್ಬೇಕು? ಒಂದು ಸ್ಪೂನ್ ಹಾಕ್ತೀನಿ ಇಷ್ಟು. ಅದೇ ಇಷ್ಟು ಹಾಕ್ತಾ ಇದ್ದೀನಿ, ಮತ್ತೆ ಬೇಕಾದ್ರೆ ಹಾಕೊಂಡು ಹೋಗು. ಜಾಸ್ತಿ ತಿನ್ನಬಾರ್ದಲ್ಲ, ಬೇಕಾದಷ್ಟು ಮಾತ್ರ ಹಾಕೊಳ್ಳಿಕ್ಕೆ. ಈಗ ಇದು ಕಲಿಸ್ಬೇಕಾ? ಒಂದು ಕಲಿಸಿ ಈಗ ಒಂಚೂರು ಉಪ್ಪು ನೋಡ್ತೀನಿ ನಾನು. ಬೇಕಾದ್ರೂ ಉಪ್ಪು ಹಾಕುವ, ಮಜ್ಜಿಗೆ ಬೇಕಾದ್ರೆ ಮಜ್ಜಿಗೆ ಹಾಕೋಬಹುದು, ಬೇಕಾದ್ರೆ ಉಪ್ಪು ಹಾಕ್ಬೋದು. ಖಾರ ಮಾತ್ರ ಹಾಕೊಳ್ಳಿಕ್ಕೆ ಆಗಲ್ಲ, ಖಾರ ಹಾಕೊಳ್ಳಿಕ್ ಆಗಲ್ವಾ? ಖಾರ ಮೆಣಸು ಗ್ರೈಂಡ್ ಮಾಡಿ ಹಾಕೋದು. ಉಪ್ಪು ನೋಡ್ಲಿಕ್ಕೆ ತಗೊಳ್ತಾ ಇದ್ದೀನಿ, ಬಾಯಲ್ಲಿ ನೀರು ಯಾರು ಹರಿಸ್ತಾ ಇದ, ಯಾರ ಬಾಯಲ್ಲಿ ನೀರು ಬರ್ತದೆ ಇಡ. ಹೇಗಿದೆ? ಆಹಾ ಹಾ, ಚಂದ ಇದೆ ಅಂತ ಹೇಳಿದ್ರೆ
ಹೌದು, ಈಗ ನೀನೆಲ್ಲ ತಿನ್ನುದೆಲ್ಲ ಹಾಗೆ ಆಗ್ಬಾರ್ದಲ್ಲ. ಈಗ ಬೇರೆಯವರು ನೋಡ್ಬೇಕು. ಬೇರೆಯವರು ಯಾರು? ಈಗ ನೀವೇ ಇದ್ದೀರಲ್ಲ. ನಾವೆಲ್ಲ ಮೂರು ಜನ. ಚೋರು ಉಪ್ಪು ಬೇಕಾಗ್ತದೆ ಹಾಕಿ, ಹಾಗೆ ಒಂದು ಸ್ವಲ್ಪ ಮಜ್ಜಿಗೆನು ಹಾಕ್ತೀನಿ. ಆಯ್ತಾ? ನಾನು ಖಾರ ಹಾಕ್ತಾನೆ ಅಂತ ಅಂದ್ಕೊಂಡಿದ್ದೆಲ್ಲ, ಅದು ಖಾರನೇ ಇಲ್ಲ, ಸ್ವಲ್ಪನೇ ಖಾರ. ನಮ್ಮ ಮಗುಗೆ ಸ್ವಿಮೈಗೆ ಚಂದ ತಿನ್ಬೋದು. ಆಯ್ತಲ್ಲ ರೆಡಿ. ಯಾವ ತಂಬಳಿ ಇದು? ಇದು ಒಂದೆಲಗ ಸೊಪ್ಪಿದ್ದು, ಅಂದರೆ ತಿಮಾರೆ. ಎಲ್ಲರೂ ಮಾಡಿಕೊಂಡು ಪ್ರಾಯದವರಿಗೆಲ್ಲ ತುಂಬ ಒಳ್ಳೇದಿತ್ತು. ಗಂಜಿ ಊಟ ಮಾಡೋರಿಗೆ ಇದು ಒಳ್ಳೇದು. ಏನಿದ್ರು ಅದು ಬೆಳಗಿನ ಹೊತ್ತಿಗೆ ತಿನ್ನಬೇಕು. ಈಗ ಇದರಲ್ಲಿ ತಿಮರೆ ಚಟ್ನಿ ಮಾಡ್ತಾರಲ್ಲ, ಅದು ಬೇರೆನಾ? ಇದೇ ಚಟ್ನಿ. ಇದೇ ಚಟ್ನಿನಾ? ಅದಕ್ಕೆ ನಾನೀಗ ಮಜ್ಜಿಗೆ ಹಾಕಿ ತಂಬುಳಿ. ಅದು ತಂಬುಳಿ ಅಂತ ಹೇಳಿದೆಲ್ಲ, ಹಾಂ, ಮಜ್ಜಿಗೆ ಹಾಕಿದಾಗ ಅದು ತಂಬುಳಿ ಆಗ್ತದೆ. ಹಾಗಾದ್ರೆ ಚಟ್ನಿ ರೆಸಿಪಿ ಅಂತ ಬೇರೆ ಬೇರೆ ಮಾಡ್ಬೋದಾ ಅಥವಾ ಇದನ್ನ ಬಿಟ್ಟರೆ ಬೇರೆ ಏನೋ ನಂಗೆ ಗೊತ್ತಿಲ್ಲಪ್ಪ ಬೇರೆ ಏನು ಮಾಡ್ತಾರೆ ಅಂತ. ನಮಗೆ ಗೊತ್ತಿರೋದು ಇಷ್ಟೇ. ಅದು ತಂಬುಳಿ ಚಟ್ನಿ ಅದೇ. ಈಗ ಫಸ್ಟಿಗೆ ಒಗ್ಗರಣೆ ಹಾಕುವಾಗ ಚಟ್ನಿ ತಾನೇ ಅದು, ಅದಕ್ಕೆ ಮಜ್ಜಿಗೆ ಹಾಕಿ ಏನಾದರೂ ತಂಬಳಿ ಆಯ್ತಲ್ಲ ಅಷ್ಟೇ. ಪೂಜೆ ಆಗ್ತಿದ್ದೀನಿ ಅಲ್ಲ. ಆಯ್ತಲ್ಲ.